ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 ಒಂಬತ್ತನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು 52 ಕಲಿಕಾ ಹಾಳೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ. ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಆ ಎಲ್ಲ ಕಲಿಕಾ ಹಾಳೆಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲಿಕಾ ಹಾಳೆ 53. ಸೊ ಈಗಾಗಲೇ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ತಿಳ್ಕೊಂಡಿದ್ದೀವಿ. ಸೊ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಸೂತ್ರವನ್ನು ನಾವು ಬಳಸ್ತೀವಿ. ಗೊತ್ತಾನೆ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ. ಸೊ ಅದೇ ರೀತಿ ನಾವು ತ್ರಿಭುಜ ಸಮಬಾಹು ತ್ರಿಭುಜ ಅಂದರೆ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಸಮನಾಗಿದ್ದಾಗ ನಾವು ಅದಕ್ಕೂ ಸಹ ಒಂದು ಸೂತ್ರ ಇದೆ, √3/4a². ಸೊ ಈ ಸೂತ್ರವನ್ನು ಬಳಸಿ ನಾವು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತೀವಿ. ಸೊ ಯಾವಾಗ ಎತ್ತರ ಮತ್ತು ಪಾದದ ಅಳತೆ ಕೊಟ್ಟಿರ್ತಾರೋ ಆಗ ಈ ಸೂತ್ರ ಬಳಸ್ತೀವಿ. ಸೊ ಸಮಬಾಹು ಇದ್ದಾಗ ಈ ರೀತಿ ಸೂತ್ರ ಬಳಸ್ತೀವಿ. ಸೊ ಕೆಲವೊಂದು ಬಾರಿ ಎತ್ತರವನ್ನು ಕೊಟ್ಟಿರೋದಿಲ್ಲ, ಬರೀ ಸುತ್ತಳತೆಯನ್ನು ಮಾತ್ರ ಕೊಟ್ಟಿರ್ತಾರೆ. ಆಗ ನಾವು ಯಾವ ರೀತಿ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂತ ಎರಾನ್ಸ್ ಅವರು ನಮಗೆ ಆಗ್ಲೇ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಾರೆ. ಏನದು ಎರಾನ್ಸ್ನ ಸೂತ್ರ ಅಂದರೆ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎಸ್ ಅಂದ್ರೇನು? ಸುತ್ತಳತೆಯ ಅರ್ಧ ಭಾಗ. ಈಗ ನಾವೇನು ಕಂಡುಹಿಡಿತೀವಿ? ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ ಇಲ್ಲಿರುವ ಎಲ್ಲ ಬಾಹುಗಳನ್ನು ಕೂಡಿಸಿ ಅದನ್ನು ನಾವು ಎರಡರಿಂದ ಭಾಗಿಸಿದಾಗ ಬರುವಂಥದ್ದನ್ನ ನಾವು ಎಸ್ ಅಂತ ಹೇಳಿ ತಗೊಳ್ತೀವಿ. ಸೊ ಇದು ಗೊತ್ತಿದ್ರೆ ಈಸಿಯಾಗಿ ನೀವು ಹೆರಾನ್ಸ್ನ ಸೂತ್ರವನ್ನು ಬಳಸಿ ಈಸಿಯಾಗಿ ಲೆಕ್ಕವನ್ನು ಕಂಡಿಡ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಸೊ ಇಲ್ಲಿ ಒಂದು ಅವರೇ ಒಂದು ಉದಾಹರಣೆ ಲೆಕ್ಕವನ್ನು ಬಿಡಿಸಿದ್ದಾರೆ ನೋಡಿ. ಒಂದು ಉದ್ಯಾನವನದಲ್ಲಿ ಜಾರುಬಂಡೆ ಇದೆ. ಅದರ ಒಂದು ಬದಿಯ ಗೋಡೆಯಲ್ಲಿನ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿ ಇಡಿ ಎಂದು ಬರೆದಿದೆ. ಗೋಡೆಯ ಬಾಹುಗಳನ್ನು 15 cm, 11 cm, 6 cm ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳಿಗೆ ನಾವು ಈ ವಿಸ್ತೀರ್ಣವನ್ನಾಗಲಿ ಅಥವಾ ಈ ವಿಸ್ತೀರ್ಣದ ಸೂತ್ರವನ್ನಾಗಲಿ ಬಳಸಿದರೆ ನಮಗೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೆರಾನ್ಸ್ನ ಫಾರ್ಮುಲಾವನ್ನೇ ಬಳಸಬೇಕು. ಆಗ ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅವ್ರು ಕೇಳಿರೋದೇನು, ಆ ಒಂದು ಗೋಡೆ ತ್ರಿಭುಜಾಕಾರದಲ್ಲಿದೆ, ಇಲ್ಲಿ ಬಣ್ಣವನ್ನು ಬಳ್ದಿದ್ದಾರೆ, ಹಾಗಾದರೆ ಬಣ್ಣ ಬಳ್ದಿರುವಂತಹ ಜಾಗದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಈ ಮೂರು ಬಾಹುಗಳನ್ನು ತೆಗೆದುಕೊಳ್ಳೋಣ. ಸೊ ಮೂರು ಬಾಹುಗಳನ್ನು ತೆಗೆದುಕೊಂಡು ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ ಈ ಮೂರು ಬಾಹುಗಳನ್ನು ಕೂಡಿಸಿ ನಾವು ಎರಡರಿಂದ ಭಾಗಿಸಿದಾಗ ನಮಗೆ ಎಸ್ ಬರುತ್ತೆ. ಸೊ ಎಸ್ ಬಂದರೆ ಈಸಿಯಾಗಿ ನಾವು ಹೆರಾನ್ಸ್ನ ಫಾರ್ಮುಲಾ ಸೂತ್ರ ಇದೆ, ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎಸ್ ಪ್ಲೇಸಿಗೆ ನಾವು ಕಂಡಿಡ್ಕೊಂಡಿರುವಂಥ ವ್ಯಾಲ್ಯೂನ ಹಾಕ್ಕೊಳ್ಳೋಣ. ಸೊ ಎ ಬಿ ಸಿ ಅಂದರೆ ಬಾಹುಗಳ ಅಳತೆ, ಅದನ್ನು ಹಾಕ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಆಫ್ 16 × 16 ಮೈನಸ್ ಎ ಅಂದರೆ 15, ಬಿ ಅಂದರೆ 11, ಸಿ ಅಂದರೆ 6. ಸೊ ಎಲ್ಲವನ್ನು ಬರ್ಕೊಳ್ಳಿ. ಸೊ 16 × 16 = 15 ಆದರೆ 1, 16 × 11 ಆದರೆ 5, 16 × 6 ಆದರೆ 10. ಈ ನಾಲ್ಕನ್ನು ನಾವು 4 4s ಬರೀಬೋದು, 50 ನಾವು 5 5s = 25, 25 2s = 50. ಸೊ ಹೀಗಾಗಿ ನಾವು ವರ್ಗ ಮೂಲವನ್ನು ಕಂಡಿಡ್ಕೋಬೇಕು, ಹಾಗಾಗಿ ಈ ರೀತಿ ಮಾಡ್ಕೊಳ್ತೀವಿ. ಸೊ ಹೊರಗಡೆ ಏನಾಗುತ್ತೆ, 4 × 5 √2 ಬರುತ್ತೆ. ಸೊ 4 5s = 20, ಸೊ 20 √2 m². ಸೊ ಈ ರೀತಿ ನೀವು ಈ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ನೀವೇ ಮಾಡಿ. ಒಂದು ತ್ರಿಭುಜಾಕಾರದ ಜಮೀನಿನ ಬಾಹುಗಳು 8 m, 6 m, 5 m ಇದ್ದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಜಮೀನಿನ ವಿಸ್ತೀರ್ಣ ಅದು ತ್ರಿಭುಜಾಕಾರ, ನಾನು ಇಲ್ಲಿ ಬಿಡ್ಕೊಂಡಿದ್ದೀನಿ ನೋಡಿ, ಎ ಬಿ ಸಿ. ಸೊ 8 5 6. ಸೊ ಈಗ ನಾವು ಬಾಹುಗಳನ್ನ ಬರ್ಕೊಂಡ್ವಿ, ಎ 8 cm, ಬಿ 6 cm, ಸಿ 5 cm. ಸೊ ಈಗ ನಾನು ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಎಸ್ ಫಸ್ಟ್ ಸುತ್ತಳತೆ ಕಂಡಿಡ್ಕೋಬೇಕು. ಸೊ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ ಇದಿಷ್ಟನ್ನು ಕೂಡಿಸಿದ್ರೆ 19 ಬರುತ್ತೆ, 19/2, 2 1 2 9.5. ಸೊ ಹಾಗಾಗಿ ನನಗೆ ಎಸ್ ಬಂತು. ಸೊ ಈ ಎಸ್ಸನ್ನು ನಾವು ಇಲ್ಲಿ ನೆಕ್ಸ್ಟ್ ಮಾಡಲಿಕ್ಕೆ ಎಸ್ ವ್ಯಾಲ್ಯೂ ಬೇಕೇ ಬೇಕು, ಹಾಗಾಗಿ ಇದನ್ನು ಫಸ್ಟ್ ಕಂಡಿಡ್ಕೊಂಡಿದ್ದೀನಿ. ಸೊ ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ 9.5 × 9.5 - 8, 9.5 - 6, 9.5 - 5.
ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ಸಬ್ ಕಳೆದಿರಿ. ಕಳೆದಾಗ ನಮಗೆ ಬರುವಂಥ ಉತ್ತರನ ಇಲ್ಲಿ ಹಾಕಿದ್ದೀನಿ. ಸೊ ನಂತರ ಇವೆಲ್ಲವನ್ನು ನೀವು ಗುಣಿಸ್ಬೇಕು. ಸೊ ಗುಣಿಸಿದಾಗ ಸ್ಕ್ವೇರ್ ರೂಟ್ ಆಫ್ 224.44 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನಮಗೆ ವರ್ಗಮೂಲವನ್ನು ಕಂಡಿಡ್ಕೊಳ್ಳಿಕ್ಕೆ ಆಗಲ್ಲ ಈ ಒಂದು ವರ್ಗ ಸಂಖ್ಯೆಗೆ, ಹಾಗಾಗಿ ಇಲ್ಲಿಗೆ ಬಿಟ್ಟರೆ ಸಾಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ನಂತರ ಕಲಿಕಾ ಹಾಳೆ 54. ಸೊ ಈ ಕಲಿಕಾ ಹಾಳೆ 54ರಲ್ಲಿ ಅನ್ವಯಿಕ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ. ಎರಾನ್ ಸೂತ್ರದ ಅನ್ವಯಿಕ ಸಮಸ್ಯೆಗಳು. ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಸಿ ಡಿ ಇಡ್ ಈಕ್ವಲ್ ಟು 4 ಸೆಂಟಿಮೀಟರ್, ಡಿ ಎ ಇಸ್ ಈಕ್ವಲ್ ಟು 5, ಎ ಸಿ 5 ಆದರೆ ಈ ಒಂದು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ಚತುರ್ಭುಜವನ್ನು ನಾನಿಲ್ಲಿ ಎಲ್ಲ ಬೆಲೆಗಳನ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಚತುರ್ಭುಜದಲ್ಲಿ ಎರಡು ತ್ರಿಭುಜ ಇದೆ. ಈ ಎರಡೂ ತ್ರಿಭುಜದ ವಿಸ್ತೀರ್ಣ ಕೂಡಿಸಿದರೆ ನನಗೆ ಒಂದು ಚತುರ್ಭುಜದ ವಿಸ್ತೀರ್ಣ ಬರುತ್ತೆ. ಹಾಗಾಗಿ ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ. ಸೊ ಹಾಗಾಗಿ ಮೊದಲಿಗೆ ನಾವು ಈ ಒಂದು ತ್ರಿಭುಜ ಇದೆಯಲ್ಲ, ಈ ತ್ರಿಭುಜವನ್ನು ಕಂಡುಹಿಡ್ಕೊಳ್ಳೋಣ. ನಂತರ ಈ ತ್ರಿಭುಜದ ಎಸ್ ಅನ್ನು ಕಂಡುಹಿಡ್ಕೊಳ್ಳೋಣ. ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ. ಸೊ ತ್ರಿಭುಜ ಎ ಬಿ ಸಿಯಲ್ಲಿ ಎ ಅಂದರೆ 3 ಸೆಂಟಿಮೀಟರ್, ಬಿ ಅಂದರೆ 4 ಸೆಂಟಿಮೀಟರ್, ಸಿ ಅಂದರೆ 5 ಸೆಂಟಿಮೀಟರ್. ಸೊ ಎಸ್ ಒನ್ ಕಂಡು ಎಸ್ ಒನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ 12/2 ಆದರೆ 6. ಹಾಗಾಗಿ ಎಸ್ ಒನ್ 6 ಬರುತ್ತೆ. ಅದೇ ರೀತಿ ಈ ತ್ರಿಭುಜದಲ್ಲಿ ನಾವು ಎಸ್ ಕಂಡಿಡ್ಕೋಬೇಕು. ಸೊ ತ್ರಿಭುಜ ಎ ಸಿ ಡಿಯಲ್ಲಿ ಎ 5, ಬಿ 4, ಸಿ 5. ಸೊ ಇದನ್ನು ನಾನು ಮಾಡಿದಾಗ ಎಷ್ಟು 7 ಬರುತ್ತೆ. ಹಾಗಾಗಿ ನನಗೆ ಎರಡಕ್ಕೂ ಗೊತ್ತಾಯಿತು. ಸೊ ಸೂತ್ರವನ್ನು ಬರ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಆಫ್, ಸೊ ಮೊದಲಿಗೆ ನಾನು ಎ ಬಿ ಸಿ ವಿಸ್ತೀರ್ಣ ತಗೊಳ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ 6 × 6 − 3 × 6 − 4 × 6 − 5 ಪ್ಲಸ್, ಏಕೆಂದರೆ ಈ ಎರಡೂ ತ್ರಿಭುಜದ ವಿಸ್ತೀರ್ಣವನ್ನು ಕೂಡಿಸಿದರೆ ನನಗೆ ಚತುರ್ಭುಜ ಸಿಗೋದು. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 7 × 7 − 5 × 7 − 4 × 7 − 5. ಸೊ ಇದಿಷ್ಟನ್ನು ನೀವು ಕಳೆದ್ರೆ 6 × 3 × 2 × 1 ಬರುತ್ತೆ, ಪ್ಲಸ್ 7 × √7 × 2 × 3 × 2. ಸೊ ಇಲ್ಲೇನಾಗುತ್ತೆ, 3 × 6 = 36 ಪ್ಲಸ್ 7 × 14 = 14, 14 × 28 28 × 3 = 84. ಸೊ ಸ್ಕ್ವೇರ್ ರೂಟ್ ಆಫ್ 84. ಸೊ ಈ ಒಂದು ಸ್ಕ್ವೇರ್ ರೂಟ್ 36ಗೆ ವರ್ಗ ಸಂಖ್ಯೆ ವರ್ಗಮೂಲ ಇದೆ 6, ಪ್ಲಸ್ 84ನ್ನು ಸ್ಕ್ವೇರ್ ರೂಟ್ ಆಫ್ 84ನ 24ಲಿ ಅಂತ ಬರ್ಕೊಂಡ್ರೆ, ಸೊ ನಾವೇನು ಮಾಡ್ಬೋದು, ಈ ಒಂದು 4ಕ್ಕೆ ನಾವು ವರ್ಗಮೂಲವನ್ನು ಕಂಡಿಡ್ಕೊಂಡ್ರೆ 6 + 2 × √21 cm² ಬರುತ್ತೆ. ಸೊ ಈ ರೀತಿನವರು ಮಾಡಿ, ಅಥವಾ ನೀವು ಫಸ್ಟು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿರಿ, ನಂತರ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ, ಎರಡನ್ನೂ ಒಟ್ಟಿಗೆ ಕೂಡಿಸಿದ್ರು ಇಷ್ಟೇ ಬರುತ್ತೆ. ಸೊ ನಾನು ನಿಮಗೆ ಕನ್ಫ್ಯೂಷನ್ ಆಗಬಾರ್ದಂತ ಎರಡನ್ನೂ ಒಟ್ಟಿಗೆ ಬರ್ಕೊಂಡು ಮಾಡಿದ್ದೀನಿ. 4ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಆಕಾರದಲ್ಲಿರುವ ಜಮೀನಿನ 18 ಹಸುಗಳ ಮೇಯಲು ಹಸಿರು ಹುಲ್ಲು ಇದೆ. ವಜ್ರಕೃತಿಯ ಪ್ರತಿ ಬಾಹುವಿನ ಉದ್ದ 30 ಮೀಟರ್ ಮತ್ತು ಅದರ ದೊಡ್ಡದಾದ ಕರ್ಣದ ಉದ್ದ 48 ಮೀಟರ್ ಆದರೆ ಪ್ರತಿ ಆಕಳಿಗೆ ಸಿಗುವ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು? ಸೊ ಇಲ್ಲಿ ನಾನು ನೋಡಿ ಚಿತ್ರ ಬಿಡಿಸ್ಕೊಂಡಿದ್ದೀನಿ. ವಜ್ರಾಕೃತಿ ಅಂದರೆ ನಮಗೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ, ಹಾಗಾಗಿ ಅವರೇ ಒಂದು ಬಾಹು ಕೊಟ್ಟಿದ್ದಾರೆ. ಸೊ ಎಲ್ಲ ಬಾಹು 30 ಆಗುತ್ತೆ. ನಂತರ ದೊಡ್ಡದಾದ ಕರ್ಣದ ಉದ್ದ, ಇದು ದೊಡ್ಡದಾದ ಕರ್ಣದ ಉದ್ದ 48 ಮೀಟರ್ ಆದರೆ ಆ ಜಮೀನಿನ ವಿಸ್ತೀರ್ಣ ಅಂದರೆ, ಸೊ ಇದಿಷ್ಟು ಎರಡೂ ಚತುರ್ಭುಜ ಎರಡೂ ತ್ರಿಭುಜಗಳನ್ನು ವಿಸ್ತೀರ್ಣ ಕೂಡಿಸಿದ್ರೆ ನಮಗೆ ವಜ್ರಾಕೃತಿ ವಿಸ್ತೀರ್ಣ ಬರುತ್ತೆ. ಹಾಗಾಗಿ ಎ ಬಿ ಸಿ ಡಿ ವಜ್ರಾಕೃತಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ. ಸೊ ಇದನ್ನು ನಾವು ಮಾಡಬೇಕು ಅಂದರೆ ಫಸ್ಟು ನಾವು ಎಸ್ಸನ್ನು ಕಂಡಿಡ್ಕೋಬೇಕು. ಸೊ ಇಲ್ಲಿ ಎರಡೂ ತ್ರಿಭುಜಕ್ಕೂ ಎಸ್ ಸೇಮೇ ಬರುತ್ತೆ, ಯಾಕೆಂದರೆ ಎಲ್ಲ ಬಾಹುಗಳು ಸಮ, ಎಲ್ಲ ಬಾಹುಗಳಿಗೂ ಒಂದೇ ಕರ್ಣ ಆಗಿರೋದ್ರಿಂದ. ಸೊ ಎಸ್ ಏನಾಗುತ್ತೆ, 54. ತ್ರಿಭುಜ ಎ ಬಿ ಸಿಗೂ ಎಸ್ 54ಕ್ಕೆ ಬರುತ್ತೆ, ತ್ರಿಭುಜ ಬಿ ಸಿ ಡಿಗೂ ಎಷ್ಟು ಬರುತ್ತೆ, 54ಕ್ಕೆ ಬರುತ್ತೆ. ಹಾಗಾಗಿ ಬರ್ಕೊಳ್ಳೋಣ, ಸ್ಕ್ವೇರ್ ರೂಟ್ ಆಫ್ s × s − a × s − b × s − c ಫಾರ್ಮುಲಾ ಬರ್ಕೊಳ್ಳೋಣ. ಸೊ 54 × 54 − 30 54 − 30 × 54 − 48 ಪ್ಲಸ್, ಅದೇ ರೀತಿ ಈ ಚತುರ್ಭುಜದು ಬರ್ಕೊಳ್ಳೋಣ, ಈ ಒಂದು ತ್ರಿಭುಜದು ಬರ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಆಫ್ 54 × 24 = 24 = 6. ಅದೇ ರೀತಿ ಇದರಲ್ಲೂ ಅಷ್ಟೇ ಬರುತ್ತೆ. ಯಾಕೆ ಎರಡು ಸೇಮ್ ಬರ್ತಾ ಇದ್ದಾವೆ ಅಂದರೆ, ಇದು ಒಂದು ವಜ್ರಾಕೃತಿ ಆಗಿರೋದ್ರಿಂದ ಸೇಮ್ ಬರ್ತಾ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 24² × 324 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 24² × 324. ಸೊ 24² ಅಂದರೆ ಇದಕ್ಕೆ ವರ್ಗ ಸಂಖ್ಯೆ ತೆಗೆದ್ರೆ 24.
ಸೊ ಸ್ಕ್ವೇರ್ ರೂಟಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 24 ಉಳಿಯೋದು. ಸೊ 324 ಅಂದರೆ 18 ಸ್ಕ್ವೇರ್ ಆಗುತ್ತೆ. ಸೊ ಈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋಂಥದ್ದು 24 × 18. ಸೊ ಇವೆರಡನ್ನು ಗುಣಿಸಿದ್ರೆ 432 ಬರುತ್ತೆ. ಸೊ ಇಲ್ಲೂ ಸಹ 432. ಸೊ ಟೋಟಲ್ ವಜ್ರಾಕೃತಿಯ ಒಟ್ಟು ವಿಸ್ತೀರ್ಣ ಇವೆರಡನ್ನ ಕೂಡಿಸಿದ್ರೆ 864 ಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಪ್ರತಿ ಆಕಳಿಗೆ ಅಂತ ಹೇಳಿದ್ದೀನಿ, ಪ್ರತಿ ಹಸುಗೆ ಸಿಗುವ ಜಮೀನಿನ ವಿಸ್ತೀರ್ಣ 864/18. ಯಾಕೆ ನಾನು ಪ್ರತಿ ಹಸುವಿಗೆ ಅಂದರೆ, ಯಾಕೆಂದರೆ ಇಲ್ಲಿ 18 ಹಸುಗಳಿರುವಂಥದ್ದು, ಹಾಗಾಗಿ ಒಂದೊಂದು ಹಸುಗೂ ಬೇಕು ಅಂದರೆ ಒಟ್ಟು ವಿಸ್ತೀರ್ಣದಲ್ಲಿ 18 ಭಾಗಿಸಿದಾಗ ನಮಗೆ ಪ್ರತಿ ಹಸುವಿಗೆ ಸಿಗುವಂಥ ಒಂದು ವಿಸ್ತೀರ್ಣ ಗೊತ್ತಾಗುತ್ತೆ. ಹಾಗಾಗಿ 18 × 48 ಎಷ್ಟಾಗುತ್ತೆ, 864. ಹಾಗಾಗಿ ಪ್ರತಿ ಆಕಳಿಗೆ ಸಿಗುವಂತಹ ಜಮೀನಿನ ವಿಸ್ತೀರ್ಣ 48 ಮೀಟರ್ ಸ್ಕ್ವೇರ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದೆರಡು ಸರಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪಾಸ್ ಮಾಡಿ ವೀಡಿಯೋವನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ಅದನ್ನು ಬರೆದು ಸಾಲ್ವ್ ಮಾಡಿ. ಸೊ ನೀವು ಹಾಗೆಯೇ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಬರ್ಕೊಂಡು ಸಾಲ್ವ್ ಮಾಡಿ. ಒಟ್ಟಾರೆ ನೀವು ಈ ಒಂದು ಕಲಿಕಾ ಹಾಳೆಯಲ್ಲಿ ಸಮತಲಾಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡಿಡ್ಕೊಂಡಿದ್ದೀರಾ. ನಾನು ನನ್ನ ಕಲಿಕೆ ಕೊಟ್ಟಿರುವ ಕೋಷ್ಟಕವನ್ನು ಭರ್ತಿ ಮಾಡಿ. ಸೊ ಇಲ್ಲಿ ಸಮತಲಾಕೃತಿ ಕೊಟ್ಟಿದ್ದಾರೆ, ತ್ರಿಭುಜ ಕೊಟ್ಟಿದ್ದಾರೆ, ಚೌಕ ಕೊಟ್ಟಿದ್ದಾರೆ, ಅದೇ ರೀತಿ ಆಯತ ಕೊಟ್ಟಿದ್ದಾರೆ, ವೃತ್ತ ಕೊಟ್ಟಿದ್ದಾರೆ, ಒಂದು ಸಮಾಂತರ ಚತುರ್ಭುಜ. ಅದಕ್ಕೆ ಸೂತ್ರಗಳನ್ನು ನೀವಿಲ್ಲಿ ಬರೀಬೇಕು. ತ್ರಿಭುಜದ ವಿಸ್ತೀರ್ಣ 1/2 × 1/2 ಎತ್ತರ, ಸುತ್ತಳತೆ 3 ಬಾಹುಗಳ ಮೊತ್ತ. ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನಿದೆ ಮಕ್ಕಳ, √3/4a². ಸೊ ಎರಾನ್ಸ್ ಸೂತ್ರ √S·A·S·B·S·C. ಸೊ 3 ಕೊಟ್ಟಿದ್ದೀನಿ, ಕನ್ಫ್ಯೂಷನ್ ಆಗಬೇಡಿ. ಸೊ ಏರಿಯಾ ಆಫ್ ಎ ಸ್ಕ್ವೇರ್, ಬಾಹು ಎ ಸ್ಕ್ವೇರ್ ಆಗುತ್ತೆ, ಸುತ್ತಳತೆ 4a ಅಥವಾ 4 ಬಾಹುಗಳ ಮೊತ್ತ. ಆಯತಕ್ಕೆ ಉದ್ದ 8 ಅಗಲ, ಸುತ್ತಳತೆ 2 ಉದ್ದ ಪ್ಲಸ್ ಅಗಲ. ವೃತ್ತಕ್ಕೆ ವಿಸ್ತೀರ್ಣ π r², ಸುತ್ತಳತೆ 2π r. ಚತುರ್ಭುಜಕ್ಕೆ π·, ಎತ್ತರ 4 ಬಾಹುಗಳ ಮೊತ್ತ. ಸೊ ತುಂಬಾ ಈಸಿ ಇತ್ತು ಈ ಒಂದು ಕಲಿಕಾ ಫಲ. ಸೊ ಅರ್ಥ ಮಾಡ್ಕೊಳ್ಳಿ. 2-3 ಸರಿ ಗೊತ್ತಾಗಲಿ ಅಂದರೆ ಪಾಸ್ ಮಾಡಿ ವೀಡಿಯೋನ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವೀಡಿಯೋಗಳಿಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.